ಕೋಲಾರ ಕುರುಕ್ಷೇತ್ರಕ್ಕಾಗಿ ಬಿಜೆಪಿಯಿಂದ ರಣತಂತ್ರ ಸಿದ್ದು ಮಣಿಸಲು ಬೊಮ್ಮಾಯಿ ಮಾಸ್ಟರ್ ಪ್ಲಾನ್ ಸಿಎಂ ಬೊಮ್ಮಾಯಿ ಕಲೆ ಹಾಕಿರೋ ಮಾಹಿತಿಗಳು ಏನು ಗೊತ್ತಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಸಿದ್ದರಾಮಯ್ಯ ಅವರು ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋದು ಇಷ್ಟು ದಿನ ಯಕ್ಷ ಪ್ರಶ್ನೆ ಆಗಿತ್ತು ಕಾಂಗ್ರೆಸ್ ಅವ್ರಿಗೆ ಅಲ್ಲ ಅವ್ರಿಗೆ ಆದರೆ ಸಿದ್ದರಾಮಯ್ಯ ಕೋಲಾರವನ್ನು ಫೈನಲ್ ಮಾಡ್ತಿದ್ದಂಗೆ ಹೈಕಮಾಂಡ್ ಒಪ್ಪಿಗೆ ಬೇಕು ಅಂತ ಹೇಳ್ತಿದ್ದಾರೆ ಆದರೆ ಅವ್ರಿಗೇನು ಏನು ಹೈಕಮಾಂಡ್ ಒಪ್ಪಿಗೆ ಸಮ್ಮತ ಹೈಕಮಾಂಡ್ನ ಆದೇಶಗಳನ್ನ ಪಾಲಿಸೋ ಅವಶ್ಯಕತೆ ಇಲ್ಲ ಅವ್ರು ಹೇಳಿದ್ರೆ ಮುಗೀತು ನಾನಿಲ್ಲಿ ನಿಂತ್ಕತೀನಿ ಅಂತ ಹೈಕಮಾಂಡ್ ಕೂಡ ಓಕೆ ಅನ್ನುತ್ತೆ ಅಲ್ಲದೆ ಸಿದ್ದರಾಮಯ್ಯ ಅವರು ಕೋಲಾರದಲ್ಲೇ ಸ್ಪರ್ಧಿಸ್ತಾರೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ನೀಡೋ ಅಂಶಗಳು ಅಂದರೆ ಮನೆ ಮಾಡಿದ್ದು ಮತ್ತೊಂದು ಕಡೆ ಯತೀಂದ್ರ ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವರ ಪುತ್ರ ಆ ಮನೆ ಮತ್ತು ಸುತ್ತಮುತ್ತ ಕ್ಷೇತ್ರದ ಒಂದು ಪರಿಸ್ಥಿತಿಯನ್ನು ನೋಡ್ಕೊಂಡ್ ಬಂದಿತು ಇವೆಲ್ಲವೂ ಸಿದ್ದರಾಮಯ್ಯ ಅವರ ಕೋಲಾರದಿಂದಲೇ ಸ್ಪರ್ಧಿಸ್ತಾರೆ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವ ಅಂಶಗಳು ಓಕೆ ಸಿದ್ದರಾಮಯ್ಯ ಅವರು ಆ ಸಿದ್ಧ ಮಾಡಾಯಿತು ಹಾಗಾದರೆ ಬಿ ಜೆ ಪಿ ಏನು ಮಾಡ್ತಾರೆ ಜೆ ಡಿ ಎಸ್ ಹಾಲಿ ಎಲ್ಲೆರುವಂತಹ ಕೋಲಾರ ಕ್ಷೇತ್ರದಲ್ಲಿ ಹೌದು ವೀಕ್ಷಕರೇ ಸ್ವತಃ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಕೋಲಾರ ಕ್ಷೇತ್ರವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಇದಕ್ಕಾಗಿ ಒಂದಷ್ಟು ಕೋಲಾರದ ನಾಯಕರಿಗೆ ಸುಪಾರಿಯನ್ನು ಕೊಟ್ಟಿದ್ದಾರೆ ಏನು ಸುಪಾರಿ ಅಂತೀರಾ ಹೆಂಗಾರು ಮಾಡಿ ಸಿದ್ದರಾಮಯ್ಯನ ಸೋಲಿಸಲೇಬೇಕು ಹೌದು ವೀಕ್ಷಕರೇ ಸಿದ್ದರಾಮಯ್ಯ ಸೋಲು ಬಿ ಜೆ ಪಿಗೆ ಬೇಕಾಗಿರುವಂಥ ಅತಿ ಅಮೂಲ್ಯವಾದ ಅಂಶ ಈ ಬಾರಿ ಚುನಾವಣೆಯಲ್ಲಿ ಆದರೆ ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸೋದು ಅಷ್ಟೊಂದು ಸುಲಭನಾ ಅವ್ರನ್ನ ಸೋಲ್ಸೋದು ಅಷ್ಟೊಂದು ಸುಲಭ ಅನ್ನೋದಕ್ಕಿಂತ ಹೆಚ್ಚಾಗಿ ಅಸಾಧ್ಯ ಅಲ್ಲ ಅನ್ನೋದು ಬಿ ಜೆ ಪಿಗೂ ಚೆನ್ನಾಗಿ ಗೊತ್ತಿದೆ ಯಾಕೆಂದರೆ ಅದೇನೋ ಅವರಿಗೆ ಸೇಫ್ ಕ್ಷೇತ್ರ ಅಲ್ಲ ಕೋಲಾರ ಹೀಗಾಗಿ ಸೇಫ್ ಕ್ಷೇತ್ರ ಅಲ್ಲದ ಜೊತೆಯಲ್ಲೇ ಅಲ್ಲಿರುವಂಥ ನೆಗೆಟಿವ್ ಅಂಶಗಳೇನು ಕೋಲಾರದಲ್ಲಿ ಯಾವೆಲ್ಲ ಫ್ಯಾಕ್ಟರ್ ಮೇಲೆ ವರ್ಕೌಟ್ ಮಾಡಿದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರನ್ನ ಸೋಲಿಸ್ಬೋದು ಇದ್ರ ಬಗ್ಗೆ ಸ್ವತಃ ಸಿ ಎಂ ಬೊಮ್ಮಾಯಿ ಅವರು ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಆ ಸಭೆಯಲ್ಲಿ ಇದ್ದಂಥ ಮಾಹಿತಿಗಳೇನು ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಅದಕ್ಕಿಂತ ಮೊದಲು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿ ಜೊತೆಯಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗರಾಗಿ ಪಡೆದುಕೊಳ್ಳಿ ವೀಕ್ಷಕರೇ ಒಂದು ಕಡೆ ಕೋಲಾರದ ಸಂಸದ ಮುನಿಸ್ವಾಮಿ ಮತ್ತೊಂದು ಕಡೆ ಎಮ್ ಎಲ್ ಸಿ ಚಲವಾದಿ ನಾರಾಯಣ ಸ್ವಾಮಿ ಎಲ್ಲಕ್ಕಿಂತ ಮುಖ್ಯವಾಗಿ ಸಚಿವ ಸುಧಾಕರ್ ಈ ಮೂವರನ್ನು ಕರೆದುಕೊಂಡು ಬಸವರಾಜ ಬೊಮ್ಮಾಯಿಯವರು ಒಂದು ಸೀಕ್ರೆಟ್ ಮೀಟಿಂಗನ್ನು ಮಾಡಿದ್ರು ಕೋಲಾರದಲ್ಲಿ ಏನೆಲ್ಲ ನೆಗೆಟಿವ್ ಫ್ಯಾಕ್ಟರ್ಗಳಿದ್ದಾವೆ ಕೋಲಾರದಲ್ಲಿ ಸಿದ್ದರಾಮಯ್ಯವರ ಪರ ಯಾರೆಲ್ಲ ಅದಾಗಲೇ ಪ್ರಚಾರ ಆರಂಭಿಸಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರ ನಿಜವಾದ ಒಲವು ಏನು ಕೆ ಎಚ್ ಮುನಿಯಪ್ಪ ಅವರು ಮನಸ್ಸಿನಿಂದ ಸಿದ್ದರಾಮಯ್ಯ ಅವರ ಪರ ಓಡಾಡ್ತೀನಿ ಅಂತ ಹೇಳಿದಾರಾ ಅಥವಾ ಕೇವಲ ನಾಮಕಾವಸ್ಥೆಗೆ ಬಾಯಿ ಮಾತಿಗೆ ಹೇಳಿದಾರಾ ಅಲ್ಲದೆ ಜೆ ಡಿ ಎಸ್ ಶಾಸಕ ಇರುವಂಥ ಹಾಲಿ ಕ್ಷೇತ್ರದಲ್ಲಿ ಹಾಲಿ ಜೆ ಡಿ ಎಸ್ ಎಮ್ ಎಲ್ ಇರುವಂಥ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಇರುವಂಥ ನೆಗೆಟಿವ್ ಅಂಶಗಳೇನು ನಿಜಕ್ಕೂ ಕೂಡ ಜೆ ಡಿ ಎಸ್ ಅನ್ನು ಮೀರಿಸಿ ಜೊತೆಗೆ ಸಿದ್ದರಾಮಯ್ಯ ಅವರನ್ನು ಮೀರಿಸಿ ಬಿ ಜೆ ಪಿ ಗೆಲ್ಲಬೇಕು ಅಂದರೆ ಏನೆಲ್ಲ ಮಾಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ವರ್ತೂರು ಪ್ರಕಾಶ್ ಏನೊಂದು ಕೋಲಾರದ ಅಭ್ಯರ್ಥಿ ಅಂತ ಹೇಳಲಾಗ್ತಾ ಇದೆ ಇನ್ನೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ತೊಂಬತ್ಮೂರು ಕ್ಷೇತ್ರದ ಅಭ್ಯರ್ಥಿಗಳನ್ನು ಜೆ ಡಿ ಎಸ್ ಮಾತ್ರ ಫೈನಲ್ ಮಾಡಿದೆ ಕಾಂಗ್ರೆಸ್ ಪಿಯಿಂದ ಏನೂ ಫೈನಲ್ ಆಗಿಲ್ಲ ಆದರೆ ವರ್ತೂರ್ ಪ್ರಕಾಶ್ ಸಂಭಾವ್ಯ ಅಭ್ಯರ್ಥಿ ಆಗಿರೋದ್ರಿಂದ ವರ್ತೂರು ಪ್ರಕಾಶ್ಗೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಅಲ್ಲಿಂದಲೇ ಸ್ಪರ್ಧಿಸಿದ್ದು ಆದಲ್ಲಿ ಅವರನ್ನು ಸೋಲಿಸುವಂಥ ಶಕ್ತಿ ಇದೆಯಾ ಒಂದು ಕಡೆ ಹಾಲಿ ಅದು ಜೆ ಡಿ ಎಸ್ನ ಕ್ಷೇತ್ರ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಇವೆರಡೂ ಪೈಪೋಟಿಯನ್ನು ದಾಟಿ ಎರಡೂ ಕೋಟೆಯನ್ನು ದಾಟಿ ಎರಡೂ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿ ಬಿ ಜೆ ಪಿ ಅಂದರೆ ಅಲ್ಲಿ ಕಮಲ ಅರಳಿಸೋಕೆ ಸಾಧ್ಯನ ಈ ಒಂದು ಕ್ಷೇತ್ರವನ್ನು ತುಂಬಾನೇ ವೈಯಕ್ತಿಕವಾಗಿ ಸಿಎಂ ಬೊಮ್ಮಾಯಿಯವರು ತಗೊಂಡವ್ರೆ ಅವರು ಇನ್ನೂ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿಲ್ಲ ಶಿಗ್ಗಾವಿಲ್ ಏನಾಗುತ್ತೆ ಶಿಗ್ಗಾವಿಲ್ ನಾನು ಯಾವ್ದು ಏನು ಅಂತ ಗೊತ್ತಿಲ್ಲ ಒಟ್ನಾ ಸಿದ್ದರಾಮಯ್ಯನ ಸೋಲಿಸ್ಬೇಕು ಹೈಕಮಾಂಡ್ ಈ ರೀತಿಯ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಯಾಕಂದರೆ ವಿಪಕ್ಷ ನಾಯಕನ ಸೋಲು ಆ ಪಕ್ಷಕ್ಕೆ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡು ಅವ್ರನ್ನ ಸೋಲಿಸ್ಬೇಕಂತ ಒಂದಷ್ಟು ಲೆಕ್ಕಾಚಾರ ನಡೀತಾ ಇದ್ದಾರೆ ಹೀಗಾಗಿ ಕೋಲಾರದ ಬಗ್ಗೆ ಕೋಲಾರದ ಕಂಪ್ಲೀಟ್ ಚಿತ್ರಣದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಕೋಲಾರದಲ್ಲಿ ಮತ್ತು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷಗಳ ಸದ್ಯದ ರಾಜಕೀಯ ಪರಿಸ್ಥಿತಿ ಹೇಗಿದೆ ಕಾಂಗ್ರೆಸ್ ತಂತ್ರಗಳಿಗೆ ಕೌಂಟರ್ಗೆ ಬಿಜೆಪಿ ನಡೆಸಬೇಕಾದ ತಂತ್ರಗಳೇನು ಇವೆಲ್ಲವನ್ನು ಕೂಡ ಚಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು ಸಂಸದರಾಗಿರ್ಬೋದು ಅದಕ್ಕೆ ಸಚಿವ ಸುಧಾಕರ್ ಆಗಿರ್ಬೋದು ಎಲ್ಲರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಒಟ್ಟಿನಲ್ಲಿ ಹೇಗಾದರೂ ಮಾಡಿ ಮತ್ತೆ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಸ್ವಂತ ಬಲ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ ಬಿಜೆಪಿ ಲೆಕ್ಕಾಚಾರ ಅನ್ನೋಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ನ ಆದೇಶ ವೀಕ್ಷಕರೇ ನೀವು ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಸಿದ್ದರಾಮಯ್ಯ ಅವರು ಸ್ಪರ್ಧಿಸಿದ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯನ್ನು ಬೀಟ್ ಮಾಡಿ ಗೆಲುವನ್ನು ದಾಖಲಿಸ್ತಾರ ಸಿದ್ದರಾಮಯ್ಯ ಅವರಿಗೆ ಸುಲಭ ಗೆಲುವ ಅಥವಾ ಸಿದ್ದರಾಮಯ್ಯ ಅವರು ಗೆಲ್ಲೋದಕ್ಕೆ ಶತ ಪ್ರಯತ್ನ ಅಂದರೆ ಸಾಕಷ್ಟು ಕಷ್ಟವನ್ನು ಪಡಬೇಕು ಕ ಅನ್ನೋದನ್ನು ತಿಳಿಸಿ ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಎಮ್ ಎಲ್ ಎ ಆಗಬೇಕು ಸಿದ್ದರಾಮಯ್ಯ ಅವ್ರು ಬೇಡ ಇಲ್ಲ ನಮಗೆ ಪಿಯಿಂದ ಆಗ್ಬೇಕು ಅಂದ್ರೆ ಖಂಡಿತ ನಿಮ್ಮ ಅಭಿಪ್ರಾಯವನ್ನು ನೀವು ಕಾಮೆಂಟ್ ಮಾಡಿ ಇಲ್ಲ ಜೆಡಿಎಸ್ ಶಾಸಕರಿದ್ದಾರೆ ಅವರೇ ಇರಲಿ ಅಂದ್ರೆ ಅದನ್ನ ಕೂಡ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು